started. Political Science in Kannada channel na ಶ್ರೋತೃಗಳಿಗೆ ನಮಸ್ಕಾರ. ಇವತ್ತು ಬಹಳ ದಿನಗಳ ಬಳಿಕ ಕೆಲ ವಿಶೇಷ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕನ್ನಡದಲ್ಲಿ ಚರ್ಚೆ ಮಾಡ್ತಕ್ಕಂತಹ ಒಂದು ಪ್ರಯತ್ನದ ಪರವಾಗಿ ಅದರ ಭಾಗವಾಗಿ ಇವತ್ತು ಪ್ರಜಾಪ್ರತಿನಿಧಿ ಕಾಯಿದೆ 1950 ಈ ಒಂದು ವಿಷಯವನ್ನು ಕುರಿತಂತೆ ಕೆಲ ವಿಚಾರಗಳನ್ನು ನನಗೆ ತಿಳಿದಿರತಕ್ಕಂತಹ ಕೆಲ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದ 15ನೇ ಭಾಗದಲ್ಲಿ 322ನೇ ವಿಧಿ ಭಾರತದ ಭವಿಷ್ಯದ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆಗೆ ಪೂರಕವಾದಂತಹ ಅಗತ್ಯ ಕಾಯ್ದೆಗಳನ್ನು ರಚಿಸಲಿಕ್ಕೆ ಸಂಸತ್ತಿಗೆ ಅವಕಾಶವನ್ನು ಅಧಿಕಾರವನ್ನು ಮಾಡಿಕೊಟ್ಟಿದೆ. ಆ ಒಂದು ಅವಕಾಶವನ್ನು ಬಳಸಿಕೊಂಡಂತಹ ಹಂಗಾಮಿ ಸಂಸತ್ತು ಪ್ರಥಮ ಸಾರ್ವತ್ರಿಕ ಚುನಾವಣೆಯನ್ನು, ಅದರಲ್ಲೂ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಥಮ ಸಾರ್ವತ್ರಿಕ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಬೇಕು ಅಂಥೇಳಿ ಎರಡು ಕಾನೂನುಗಳನ್ನು ಪಾಸ್ ಮಾಡ್ತದೆ. ಒಂದು ಪ್ರಜಾಪ್ರತಿನಿಧಿ ಕಾಯ್ದೆ 1950 ಆದರೆ ಇನ್ನೊಂದು ಪ್ರಜಾಪ್ರತಿನಿಧಿ ಕಾಯ್ದೆ 1951. ಈ ಎರಡು ಕಾಯ್ದೆಗಳ ಪೈಕಿ ಇವತ್ತು 1950ನೇ ಇಸ್ವಿಯಲ್ಲಿ ಜಾರಿಗೆ ಬಂದಂತಹ ಪ್ರಜಾಪ್ರತಿನಿಧಿ ಕಾಯ್ದೆ ಕುರಿತಂತೆ ಕೆಲ ವಿಚಾರಗಳನ್ನ ನಾವು ತಿಳಿದುಕೊಳ್ಳೋಣ. ಮೇ 12 1950ರಂದು ಹಂಗಾಮಿ ಸಂಸತ್ತಿನಿಂದ ಪಾಸಾದಂತಹ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಚುನಾವಣೆಗೆ ಸಂಬಂಧಪಟ್ಟಂತೆ ಲೋಕಸಭಾ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭಾ ಸ್ಥಾನಗಳ ಹಂಚಿಕೆ, ಮತದಾರರ ಅರ್ಹತೆಗಳು, ಚುನಾವಣಾ ಯಂತ್ರ, ಮತದಾರ ಪಟ್ಟಿಯ ಸಿದ್ಧತೆ ಮತ್ತು ಚುನಾವಣಾ ಆಯೋಗದ ಒಂದಿಷ್ಟು ಅಧಿಕಾರಗಳನ್ನು ಕುರಿತು ಬೆಳಕು ಚೆಲ್ತಕ್ಕಂತಹ ಪ್ರಯತ್ನ ಮಾಡ್ತದೆ. 32 ಸೆಕ್ಷನ್ಗಳು ಮತ್ತು 7 ಸ್ಕೆಡ್ಯೂಲ್ಗಳನ್ನು ಹೊಂದಿರತಕ್ಕಂತಹ ಈ ಮೂಲ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಕಾಲಕಾಲಕ್ಕೆ ಸಾಕಷ್ಟು ಬದಲಾವಣೆಗಳನ್ನು ಹೊಂದಿ ಉಪ ಸೆಕ್ಷನ್ಗಳನ್ನು ಅಳವಡಿಸ್ಕೊಳ್ತಕ್ಕಂತಹ ಕೆಲಸ ಮಾಡಿದೆ. ಇಂತಹ ಒಂದು ಚುನಾವಣೆಗಳನ್ನು ನ್ಯಾಯಸಮ್ಮತವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನಡೆಸಲಿಕ್ಕೆ ಅಸ್ತಿತ್ವಕ್ಕೆ ಬಂದಂತಹ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಇದರಲ್ಲಿರತಕ್ಕಂತಹ ಪ್ರಮುಖ ಅಂಶಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಲೋಕಸಭಾ ಸ್ಥಾನಗಳು ಏನಿದ್ದಾವೆ. 543 ಸ್ಥಾನಗಳು ನೇರ ಚುನಾವಣೆಯ ಮೂಲಕ ಪ್ರಜೆಗಳಿಂದ ಭರ್ತಿಗೊಳಿಸಬೇಕು ಅಂಥೇಳಿ ತಿಳಿಸುತ್ತೆ. ನಂತರ ಪ್ರತಿ ಲೋಕಸಭಾ ಮತಕ್ಷೇತ್ರಕ್ಕೆ ಒಬ್ಬ ವ್ಯಕ್ತಿ ಆಯ್ಕೆಯಾಗಬೇಕು, ಜೊತೆಗೆ ಒಬ್ಬ ವ್ಯಕ್ತಿಗೆ ಒಂದೇ ಸ್ಥಾನ ಲೋಕಸಭೆಯಲ್ಲಿ ಇರಬೇಕು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ನಂತರ ಮತಕ್ಷೇತ್ರಗಳ ಗಡಿ ನಿರ್ಧರಿಸಲಿಕ್ಕೆ ಮತಕ್ಷೇತ್ರಗಳ ಗಡಿ ನಿರ್ಧರಿಸುವ ಆಯೋಗ ಅಂದರೆ ಡಿಲಿಮಿಟೇಷನ್ ಕಮಿಷನ್ ಅನ್ನು ಜನಸಂಖ್ಯಾ ಗಣತಿ ಆದ ನಂತರ, ಜನಗಣತಿ ಆದ ನಂತರ ಅಗತ್ಯ ಬಿದ್ದಲ್ಲಿ ಚುನಾವಣಾ ಆಯೋಗ ಒಂದು ರಚಿಸಿ ಅದರ ಶಿಫಾರಸಿನಂತೆ ಮತಕ್ಷೇತ್ರಗಳ ಪುನರ್ವಿಂಗಡಣೆಗೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಇದು ತಿಳಿಸುತ್ತೆ. ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶವನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಲೋಕಸಭಾ ಮತ್ತು ವಿಧಾನಸಭಾ ಮತಕ್ಷೇತ್ರಗಳೇನಿರ್ತವೆ ಅವುಗಳನ್ನ ಬದಲಾಯಿಸತಕ್ಕಂತಹ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ ಅನ್ನೋದನ್ನು ಸ್ಪಷ್ಟಪಡಿಸುತ್ತದೆ. ಜೊತೆಗೆ ಕಾಲಕಾಲಕ್ಕೆ ಮತಕ್ಷೇತ್ರಗಳ ಗಡಿಯನ್ನು ನಿಗದಿಪಡಿಸುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಈ ಡಿಲಿಮಿಟೇಷನ್ ಕಮಿಷನ್ನ ಶಿಫಾರಸಿನಂತೆ ಇದೆ ಅಂತಕ್ಕಂಥ ವಿಚಾರ ಇಲ್ಲಿ ಈ ಕಾಯ್ದೆ ಮೂಲಕ ತಿಳಿದು ಬರ್ತದೆ. ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾದಂತಹ ರಾಜ್ಯಗಳಲ್ಲಿ
ಪರಿಶಿಷ್ಟ ಪಂಗಡದವರಿಗೆ ಎಷ್ಟು ಸ್ಥಾನಗಳನ್ನು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮೀಸಲಿಡಬೇಕು ಅನ್ನೋದನ್ನು ನಿರ್ಧರಿಸುವ ಅಧಿಕಾರವನ್ನು ಚುನಾವಣಾ ಆಯೋಗಕ್ಕೆ ಈ ಕಾಯ್ದೆ ಕೊಡುತ್ತದೆ. ಮುಂದೆ ಮತಕ್ಷೇತ್ರಗಳ ಗಡಿಯನ್ನು ಬದಲಾಯಿಸುವ ಅಧಿಕಾರ ರಾಷ್ಟ್ರಪತಿಗೆ ಇದ್ದರೂ ಕೂಡ ಚುನಾವಣಾ ಆಯೋಗದೊಡನೆ ಸಮಾಲೋಚಿಸಿ ಮತಕ್ಷೇತ್ರಗಳ ಗಡಿಯನ್ನು ಬದಲಾಯಿಸುವ ಅವಕಾಶ ರಾಷ್ಟ್ರಪತಿಗೆ ಚುನಾವಣಾ ಆಯೋಗದ ಸಮಾಲೋಚನೆಯ ನಂತರ ಆರ್ಡರ್ ಮಾಡತಕ್ಕಂತಹ ಬದಲಾಯಿಸ್ತಕ್ಕಂತಹ ಆದೇಶವನ್ನು ಹೊರಡಿಸ್ತಕ್ಕಂತಹ ಅಧಿಕಾರವನ್ನು ಕೊಡ್ತದೆ ಈ ಕಾಯ್ದೆ. ಮುಂದೆ ಪ್ರತಿ ರಾಜ್ಯದಲ್ಲಿ ರಾಜ್ಯಮಟ್ಟದ ಚುನಾವಣಾ ಮುಖ್ಯ ಚುನಾವಣಾ ಅಧಿಕಾರಿ ಇರಬೇಕು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ಮತದಾರರ ನೋಂದಾವಣಾ ಅಧಿಕಾರಿ, ಸಹಾಯಕ ಮತದಾರರ ನೋಂದಾವಣಾ ಅಧಿಕಾರಿ ಇರಬೇಕು ಅಂತಕ್ಕಂತಹ ಚುನಾವಣಾ ಯಂತ್ರಕ್ಕೆ ಪೂರಕವಾದಂತಹ ಸಿಬ್ಬಂದಿಗಳ ಉಲ್ಲೇಖವನ್ನು ಈ ಕಾಯ್ದೆ ಮಾಡ್ತದೆ. ಮುಂದುವರೆದು ಚುನಾವಣಾ ಒಂದು ಪ್ರತಿಯೊಂದು ಮತಕ್ಷೇತ್ರ, ಚುನಾವಣೆ ನಡೀತಕ್ಕಂತಹ ಪ್ರತಿಯೊಂದು ಲೋಕಸಭಾ ಮತ್ತು ವಿಧಾನಸಭಾ ಮತಕ್ಷೇತ್ರ ತನ್ನದೇ ಆದಂತಹ ಮತದಾರರ ಪಟ್ಟಿಯನ್ನು ಹೊಂದಬೇಕು ಅಂತಕ್ಕಂಥ ವಿಚಾರವನ್ನು ಸ್ಪಷ್ಟಪಡಿಸ್ತದೆ ಈ ಕಾಯ್ದೆ. ಮುಂದುವರೆದು ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬಾರಿ ಒಂದು ಮತಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳೋದಿಕ್ಕಾಗಲಿ ಅಥವಾ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬೇರೆ ಬೇರೆ ಮತಕ್ಷೇತ್ರಗಳಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿಕೊಳ್ಳೋದನ್ನು ಇದು ನಿರಾಕರಿಸ್ತಕ್ಕಂತಹ ಕೆಲಸ ಮಾಡ್ತದೆ ಈ ಕಾಯ್ದೆ. ಮುಂದುವರೆದು ಮತದಾರರ ಪಟ್ಟಿಯಲ್ಲಿ ವಿದೇಶಿಗರು ಮತ್ತು ಮತಿವಿಕಲರಿಗೆ ನೋಂದಾಯಿಸಿಕೊಳ್ಳಿಕ್ಕೆ ಮತದಾರರಾಗಿ ನಿರಾಕರಿಸ್ತಕ್ಕಂತಹ ಕೆಲಸವನ್ನು 1950 ಪ್ರಜಾಪ್ರತಿನಿಧಿ ಕಾಯ್ದೆ ಮಾಡ್ತದೆ. ಮತದಾರರ ಪಟ್ಟಿ ಸಿದ್ಧಪಡಿಸ್ತಕ್ಕಂತಹ ಸಂದರ್ಭದಲ್ಲಿ ನಿರ್ದಿಷ್ಟ ವಿಧಾನವನ್ನು ಅಂದರೆ ಪ್ರಿಸ್ಕ್ರೈಬ್ ಮ್ಯಾನರ್ನಲ್ಲಿ ಅಂದರೆ ಒಂದು ನಿಗದಿತ ವಿಧಾನದಲ್ಲಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಮತದಾರರ ಪಟ್ಟಿಯಲ್ಲಿ ಹೆಸರು ಒಂದು ವೇಳೆ ಮಿಸ್ ಆಗಿದ್ದರೆ ಮತದಾರ ನೋಂದಾವಣಾ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಹೆಸರನ್ನು ಮತದಾರ ನೋಂದಾಯಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಈ ಕಾಯ್ದೆ ಕೊಡ್ತದೆ. ಇನ್ನು ಕೊನೆಯದಾಗಿ ಈ ಕಾಯ್ದೆ ಏನು ಹೇಳ್ತದೆ ಅಂತಂದರೆ, ಕಾಲಕಾಲಕ್ಕೆ ಅಗತ್ಯವಾದಂತಹ ಪೂರಕ ರೂಲ್ಸ್ಗಳನ್ನು ಮಾಡಲಿಕ್ಕೆ ಸಂಸತ್ತು ಚುನಾವಣಾ ಆಯೋಗದೊಡನೆ ಸಮಾಲೋಚಿಸುವ ಮೂಲಕ, ಚುನಾವಣಾ ಆಯೋಗದ ಸಮಾಲೋಚನೆ ನಂತರ ಸಂಸತ್ತು 1950 ಪ್ರಜಾಪ್ರತಿನಿಧಿ ಕಾಯ್ದೆಗೆ ಪೂರಕವಾದ ಕಾಲಕಾಲಿಕ ಒಂದು ಬದಲಾವಣೆಯನ್ನು ಮಾಡಬಹುದು, ಉಪನಿಯಮಗಳನ್ನು ರಚಿಸಬಹುದು ಅಂಥೇಳಿ ಸಂಸತ್ತಿಗೆ ಅಧಿಕಾರವನ್ನು ಕೊಡುತ್ತೆ. ಕೊನೆಯದಾಗಿ ಮತದಾರರ ನೋಂದಾವಣಾ ಅಧಿಕಾರಿಯ ವಿರುದ್ಧ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸುವ ವಿಚಾರದಲ್ಲಿ, ಹೆಸರು ಮಿಸ್ಪ್ಲೇಸ್ ಆದಂತಹ ವಿಚಾರದಲ್ಲಿ ಮತದಾರರ ನೋಂದಾವಣಾ ಅಧಿಕಾರಿಯ ವಿರುದ್ಧ ನಾಗರಿಕ ನ್ಯಾಯಾಲಯಗಳಲ್ಲಿ ಧಾವೆ ಹೂಡುವುದನ್ನು ಮತದಾರರಿಗೆ ನಿರಾಕರಿಸ್ತಕ್ಕಂಥ, ಅಂದರೆ ಮತದಾರರ ನೋಂದಾವಣಾ ಅಧಿಕಾರಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತದಾರರು ನಾಗರಿಕ ನ್ಯಾಯಾಲಯದಲ್ಲಿ ಪ್ರಕರಣ ಹೂಡೋದನ್ನು ಇದು ನಿಷೇಧಿಸ್ತಕ್ಕಂಥ ಕೆಲಸ ಮಾಡಿದೆ. ಆ ಹಕ್ಕನ್ನು ಮತದಾರರಿಗೆ ಕೊಟ್ಟಿಲ್ಲ ಈ ಕಾಯ್ದೆ ಅಂತಕ್ಕಂಥ ಅಂಶವನ್ನು ನಾವು ಈ ಒಂದು ಕಾಯ್ದೆ ತಿಳಿಸುತ್ತೆ. ಹೀಗೆ 1950 ಇಸ್ವಿನಲ್ಲಿ ಚುನಾವಣೆಯ ಪ್ರಕ್ರಿಯೆಗೆ ಅಗತ್ಯ ಇರತಕ್ಕಂತಹ ಪ್ರಾಥಮಿಕ ವಿಚಾರಗಳನ್ನು ಕುರಿತಂತೆ ಬೆಳಕು ಚೆಲ್ತಿರ್ತಕ್ಕಂತಹ ಈ ಪ್ರಜಾಪ್ರತಿನಿಧಿ ಕಾಯ್ದೆಯ ಮುಖ್ಯಾಂಶಗಳನ್ನು ಈ ವಿಡಿಯೋದಲ್ಲಿ ತಮ್ಮ ಜೊತೆಗೆ ಹಂಚಿಕೊಳ್ಳೋ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಚುನಾವಣೆಗೆ ಪೂರಕವಾದಂತಹ ಇನ್ನಿತರ ವಿಷಯಗಳನ್ನು ಕುರಿತಂತೆ ಹಂಗಾಮಿ ಸಂಸತ್ತು ಅಂಗೀಕರಿಸಿ ಜಾರಿಗೊಳಿಸಿದಂತಹ ಪ್ರಜಾಪ್ರತಿನಿಧಿ ಕಾಯ್ದೆ 1951 ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಮುಂದಿನ ಒಂದು ವಿಡಿಯೋನಲ್ಲಿ
ತಮ್ಮ ಜೊತೆಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಧನ್ಯವಾದ. Radio button, disable.